गांजा मत्तिनल पुंडरिंद मनकलकु कृत्य नडेसिदारे गांजा मत्तिनल्लिद्द पुंडर गुंपिनिंद पुंडाट मेरियलागिदे मक्कळन्न मरक्के कट्टि बीडी सेदिसि चित्रहिंसेयन्न नीडलागिरुवंतद्दु पोलीसरिगे दूरु नीडलु पोषकरु हिंजरिता इद्दारे एन्नुवंत माहिति इदे धूमपान माडुव दृश्य चित्रीकरण माडि पुंडाटवन्न मेरेदिद्दारे सद्य गांजा मत्तिनल्लिद्द पुंडर गुंपिनिंद मनकलकुवंत दृश्य नडेदिदे इन पुंडर पुंडाटव मेरेदू मकलना मरके कट्टी बीडी सेदिसी चित्र हिंसेयन गांजा मत्तिनल्लिद्द पुंडर गुंपिनिंद मनकलकुवंत दृश्य नडेदिदे नावु दृश्यदल्लि नोड्ता इद्दीवि मक्कळन्न मर कट्टि बीडी सेदिसि चित्र हिंसेयन्न कोड्ता इरुवंतद्दु बी नारायणपुरद सरकारी शालेय आवरणदल्लि ई घटने नडेदिदे एन्नुवंत माहिति इदे ಕಳೆದ ಶನಿವಾರ ಈ ಕೃತ್ಯ ನಡೆದಿರುವಂತ ಬಗ್ಗೆ ಮಾಹಿತಿ ತಿಳಿದು ಬರ್ತಾ ಇದ್ದು ನಾಲ್ಕೈದು ಪುಂಡರ ಗುಂಪಿನಿಂದ ಮಕ್ಕಳಿಗೆ ಕೋಲಿನಿಂದ ಮನಬಂದಂತೆ ಹಲ್ಲೆಯನ್ನು ನಡೆಸಿ ವಿಕೃತವನ್ನ ಮೆರೆದಿದ್ದಾರೆ ಶಾಲಾ ಮೈದಾನದಲ್ಲಿ ಆಟವಾಡ್ತಾ ಇದ್ದಂತ ಮಕ್ಕಳನ್ನು ಮರಕ್ಕೆ ಕಟ್ಟಿ ಧೂಮಪಾನ ಮಾಡುವಂತೆ ಕಿರುಕುಳವನ್ನ ನೀಡಿದ್ದಾರೆ ಅಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಲರಾಮ್ ಬಲರಾಮ್ ಯಾರು ಇವರು ಕೀಚಕರು ಈ ರೀತಿಯಾಗಿ ಮಕ್ಕಳ ಮೇಲೆ ಪುಂಡಾಟ ಮೆರೆದಿರುವಂತವರು ಆ ಪವಿತ್ರ ಏನು ಆಟ ಆಡಕ್ಕೆ ಬಂದಿರ ಮಕ್ಕಳ ಮೇಲೆ ಇದು ಸಿಗರೇಟ್ ಬೀಡಿ ಕುಡಿಸೋ ತರ ಮಾಡಿ ಈ ಗಾಂಜಾ ಏನು ಮಾಹಿತಿ ಪ್ರಕಾರ ಗಾಂಜಾ ಅಫೀಮ್ ಸೈಜ್ಸುವ ಯುವಕರು ಅಂತ ಮಾಹಿತಿ ಬರ್ತದೆ ಆಲ್ರೆಡಿ ಈ ಸಂಬಂಧ ಆರು ಮಂದಿನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚುವರಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈಗೇನು ಅದು ಬಿನಾರಾಯಣಪುರ ಸರ್ಕಾರಿ ಶಾಲೆಯಲ್ಲಿ ಆಡ್ತಾ ಇದ್ದ ಮಕ್ಕಳನ್ನ ಒಂದು ಹತ್ತು ಮಕ್ಕಳನ್ನ ಬಿಡಿ ಹಾಗೂ ಪಾನೀಯ ತರುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ನಾವು ಹೋಗೋದಿಲ್ಲ ಅಂತ ಎಂದಾಗ ಈ ರೀತಿಯಾಗಿ ಮಾಡಿ ಅವ್ರಿಗೆ ಇದು ಸಿಗರೇಟ್ ಇಂದ ಎಲ್ಲ ಸುಟ್ಟು ಪರ್ಬದವಾಗಿ ಇದು ಹಿಂಸಿಸಿದ್ದಾರೆ ಅಂತಾನೆ ಹೇಳ್ಬೋದು ಪವಿತ್ರ ಸೊ ಈಗ ಈಗಾಗಲೇ ಅವರು ಆ ರೀತಿಯಾದ ಹಿಂಸೆ ಕೊಟ್ಟರು ಕೂಡ ಪೋಷಕರಿಗೆ ಆ ವಿಷಯ ತಿಳಿದಿದ್ರು ಯಾಕೆ ಹಿಂಜರಿತಾ ಇದ್ರು ಪೊಲೀಸರು ಕಂಪ್ಲೇಂಟ್ ಕೊಡಕ್ಕೆ ಭಯನ ಅಥವಾ ಗೊತ್ತಿರೋರ ಯಾರವರು ಅಂದ್ರೆ ಸ್ಥಳೀಯ ಯುವಕರು ಈ ಪುಂಡಾಟಗಳನ್ನು ಇದೇ ಮೊದಲ ಬಾರಿಗೆ ಎಲ್ಲ ಇದು ಸತತವಾಗಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸತತವಾಗಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಏನು ಅವ್ರು ಗಾಂಜಾ ಮತ್ತೆನಲ್ಲಿ ಇರ್ಬೇಕಾದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದ ಅನಾಹುತ ಆಗೋ ಚಾನ್ಸಸ್ ಅನಾಹುತ ಆಗೋ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಅನಾಹುತಕ್ಕೆ ಇಡ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಪೋಷಕರು ಸುಮ್ಮನಿದ್ದಾರೆ ಈ ಸಂದರ್ಭದಲ್ಲಿ ಅವ್ರ ಪುಂಡಾಟ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಪಾಲಿಕೆ ಸದಸ್ಯರ ಮೊರೆ ಹೋದ ಪೋಷಕರು ಆ ಮೂಲಕ ಎಫ್ಐಆರ್ ಹಾಕಿಸಿ ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ